ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್, ನಾನು ವಿಕ್ರಮ್. ಸ್ನೇಹಿತರೆ, ದಿನಾಂಕ 18/6/2023 ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ಗಳು ಓಪನ್ ಆಗಿತ್ತು. ತದನಂತರದಲ್ಲಿ ಇದು ಸರ್ವರ್ ಪ್ರಾಬ್ಲಮ್ ಇಂದ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ನೀವಿಲ್ಲಿ ಗಮನಿಸಿರ್ಬೋದು, ನಮ್ಮ ಬೆಸ್ಕಾಮ್ನ ಒಂದು ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಗೃಹ ಜ್ಯೋತಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ನೀವು ಗಮನಿಸ್ತಾ ಇರ್ಬೋದು. ನೋಂದಣಿ ಮಾಡುವಾಗ ಆಧಾರ್ ಸಂಖ್ಯೆ, ವಿದ್ಯುತ್ ಬಿಲ್ನಲ್ಲಿ ನೀಡಲಾದ ವಿದ್ಯುತ್ ಖಾತೆಯ ಸಂಖ್ಯೆ ಹಾಗೂ ಮೊಬೈಲ್ ನಂಬರನ್ನು ನಮೂದಿಸಿದರೆ ಸಾಕು, ನೀವು ಬಹಳ ಈಸಿಯಾಗಿ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಮತ್ತು ನೀವು ನಿಮ್ಮ ಕಂಪ್ಯೂಟರ್, ಮೊಬೈಲ್ ಅಥವಾ ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಲ್ಲೂ ಕೂಡ ನೀವು ಬಹಳ ಈಸಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಯಿತು. ಇದರ ನೋಂದಣಿ ದಿನಾಂಕ ಕೂಡ ನೀವು ಇಲ್ಲಿ ಗಮನಿಸಿರ್ಬೋದು, 18/6/2023 ಪ್ರಾರಂಭ ಆಗುತ್ತೆ ಅಂತ ಇಲ್ಲಿ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ತಿಳಿಸಿರುವಂಥದ್ದು. ಆದರೆ ನಾವು ಈ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಗಮನಿಸ್ತಾ ಇರ್ಬೋದು, ಸರ್ವರ್ನ ತೊಂದರೆಯಿಂದ ಈ ಅಪ್ಲಿಕೇಶನ್ ನಾವು ಹಾಕೋಕೆ ಆಗ್ತಾ ಇಲ್ಲ. ಕೆಲವು ತಾಂತ್ರಿಕ ತೊಂದರೆಗಳಿಂದ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಮತ್ತೆ ಮುಂದೂಡಲಾಗಿದೆ ಅಂತ ತಿಳಿಸಲಾಗ್ತಿದೆ. ಹಾಗಾದ್ರೆ ನೋಡೋಣ ಸ್ನೇಹಿತರೆ, ಈ ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅರ್ಜಿ ಸಲ್ಲಿಸುವಂತಾಗಲಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.